ಇನ್ನು ಮೂಡಾಗಿ ಬಂದರೆ ಅಯ್ಯೋ ದೇವರೇ ಕಾಪಾಡಬೇಕು, 62 ಕೋಟಿ ಕೊಡಬೇಕಂತ ಅವರಿಗೆ. ಯಾರಪ್ಪನ ಆಸ್ತಿ ಅಂತ ಕೊಡ್ತೀರಿ 62 ಕೋಟಿ ಸಿದ್ದರಾಮಯ್ಯನವರಿಗೆ? ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಅಯ್ಯೋ ನನ್ನ ಜಮೀನು, ನನ್ನ ಪತ್ನಿ ತಗೊಂಡಿರೋ ಜಮೀನು, ಅದು ಖರೀದಿ ಮಾಡಿರೋದು, 62 ಕೋಟಿ ಕೊಟ್ಬಿಟ್ರಿ, ಈಗಲೂ ತಗೊಂಬಿಡಲಿ, ಈ ಹೇಳಿಕೆ ಕೊಟ್ಟಿದ್ದಾರೆ. ಆ ಜಮೀನು ಯಾರದು? ಏನು ಇವ್ರ ಪಿತ್ರಾರ್ಜಿತ ಆಸ್ತಿನ? ಇಲ್ಲ, ದಾನ ಕೊಟ್ರಲ್ಲ ಇವ್ರ ಹೆಂಡತಿ ತಮ್ಮ, ಅವ್ರು ಸಂಪಾದನೆ ಮಾಡಿದ್ದ ಆಸ್ತಿನ, ಪಿತ್ರಾರ್ಜಿತ ಆಸ್ತಿನ? ಅದು ಫುಲ್ ಡಾಕ್ಯುಮೆಂಟ್ ಇಟ್ಟಿದ್ದೀನಿ ನಾನು, ಬರೀ ಬಾಯಲ್ಲಿ ಹೇಳಲ್ಲ. ಹಿಟ್ಟನ್ರನ್ನು ಹೇಳ್ತೀರಿ? ಈ ಪ್ಲ್ಯಾನು ಅದೆಂತದಪ್ಪ? ಅವ್ರ ಜಮೀನ ಪಾಪ ಕಷ್ಟಪಟ್ಟು ಅವರು ಧರ್ಮಪತ್ನಿ ಅವ್ರ ಖರೀದಿ ಮಾಡಿದ್ರಂತಲ್ಲ, ಅವ್ರು ಖರೀದಿ ಮಾಡಿದ್ದೆ ಅಂತ ಹೇಳೋರು. ಈ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿರೋದು ಯಾವಾಗ? ಈ ಮೂಡದಲ್ಲಿ ಇದೆಯಲ್ಲ ಈ ಪ್ಲ್ಯಾನು, ಇದು ಯಾವಾಗ ಸ್ಯಾಂಕ್ಷನ್ ಆಗಿರೋದು? ಆ ಕಡೆ ಹಿಡಿದಿರ್ತ, ಆ ಕಡೆ ಹಿಡಿದ್ರೆ ಹಿಡಿದ, ಯಾವಾಗ ಸ್ಯಾಂಕ್ಷನ್ ಆಗಿದೆ ಪ್ಲ್ಯಾನು? ಇವ್ರು ಭೂಮಿ ಖರೀದಿ ಮಾಡಿದ್ದೆ ಯಾವಾಗ? ಮೂಡಾದವರು ಸೈಟ್ ಮಾಡಿ, ಸೈಟು 10-15 ಹಂಚಿ, ಪಾರ್ಕ್ ಮಾಡಿ, ಇದೆಲ್ಲ ಆದಮೇಲೆ. ಇಲ್ಲ, ಸರ್ಕಾರವೇ ತಳ್ಕೊಳಕಾಗೈತೆ ಬ್ರದರ್, ಇನ್ನು ಇದು ಪ್ಲ್ಯಾನ್ ತಳ್ಕೊಳಕಾಗದೇ ಇರ್ತದ? ಈ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿದ್ದೆ ಯಾವಾಗ? ಇವ್ರ ಭೂಮಿ ಖರೀದಿ ಮಾಡಿರೋದು ಯಾವಾಗ? ಕನ್ವರ್ಷನ್ ಮಾಡಿದ್ದೆ ಯಾವಾಗ? ಮುಖ್ಯಮಂತ್ರಿಗಳೇ, 1992 ಫಸ್ಟ್ ಪ್ರಿಲಿಮಿನರಿ ನೋಟಿಫಿಕೇಷನ್ ಆಯಿತು. ಪ್ರಿಲಿಮಿನರಿ ನೋಟಿಫಿಕೇಷನ್ ಮೂಡ ಅಕ್ವೈರ್ ಮಾಡಿದ್ರು, ಅಲ್ಲಿ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ 92ರಲ್ಲಿ ಅಕ್ವೈರ್ ಮಾಡಿದ್ರು ಮೂಡ. 97ರಲ್ಲಿ ಫೈನಲ್ ನೋಟಿಫಿಕೇಷನ್ ಆಯಿತು. 92ರದು ಪ್ರಿಲಿಮಿನರಿ ನೋಟಿಫಿಕೇಷನ್ನು, 97 ಫೈನಲ್ ನೋಟಿಫಿಕೇಷನ್ ಆಯಿತು. ಅದ್ಯಾರ ನಿಂಗಾ ವರ್ಸಸ್ ಅದಂತ, ನಿಂಗಾ ಬಿನ್ ಜವರಾಯ ಆಲಿಯಾಸ್ ಜವರ, ಅವರ ಅಕೌಂಟ್ಗೆ 326,000 ರೂಪಾಯಿನ 24,000ನ ಭೂಮಿ ಅಕ್ವೈರ್ ಮಾಡ್ಕೊಂಡಿದ್ದಕ್ಕಂಥ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಣ ಕಟ್ಟಿದ್ದಾರೆ. ಆ ಪ್ರಾಪರ್ಟಿ 3 ಎಕರೆ 16 ಗುಂಟೆ, ಅದಕ್ಕೆ ದುಡ್ಡು ಜಮಾ ಆಗಿದೆ. ಮುಖ್ಯಮಂತ್ರಿಗಳೇ, 98ಕ್ಕೆ ಡಿನೋಟಿಫಿಕೇಷನ್ ಮಾಡ್ಕೊಂಡಿದ್ದೀರಿ. ಈ ಅವಧಿಯಲ್ಲಿ ನೀವು ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು. ಈ ಒಂದು ಪ್ರಕರಣ ನಡೆದಾಗ ಈ ನಿಂಗ ಉರುಫ್ ಜವರ ಯಾವಾಗ ತೀರ್ಕೊಂಡೋಗಿದ್ದಾರೆ ಅನ್ನೋದನ್ನು ಸ್ವಲ್ಪ ಜನಗಳ ಮುಂದೆ ಇಡ್ತೀರಾ? ಯಾವಾಗ ತೀರ್ಕೊಂಡ್ರವರು? ಆ ಜಮೀನು ಪೌತಿ ಖಾತೆ ಎಂಥದ್ದು, ಅದು ಏನಂತ ತಿಳಿಬೇಕು? ಪೌತಿ ಖಾತೆಯಲ್ಲಿ ಆ ದೇವರಾಜಿಗೆ ಯಾವಾಗ ಸೇರ್ತದ್ದು, ಯಾವ ಇಸ್ವಿನಲ್ಲಿ? ಸತ್ತೋದನ ಹೆಸರಿಗೆ ಡಿನೋಟಿಫಿಕೇಷನ್ ಮಾಡೋಕ್ಕೆ ಸಾಧ್ಯವ? ಸತ್ತಿರ್ತಕ್ಕಂಥ ವ್ಯಕ್ತಿ ಹೆಸರಿಗೆ ಡಿನೋಟಿಫಿಕೇಷನ್ ಮಾಡೋಕ್ಕೆ ಸಾಧ್ಯವ?